ಈಗ ಈ ಒಂದು ಅತ್ಯುತ್ತಮ ಶಾಸಕ ಪ್ರಶಸ್ತಿಯ ನಾವು ಅದನ್ನು ಶ್ರೀಯುತ ದೇಶಪಾಂಡೆಯವರಿಗೆ ನೀಡಾಗಿದೆ. ಈಗ ಮಾನ್ಯ ಸಭಾನಾಯಕರು ಮುಖ್ಯಮಂತ್ರಿಗಳು ಅಭಿನಂದಿಸಿ ಒಂದೆರಡು ಮಾತು ಹೇಳ್ತಾರೆ, ಅದಾದಮೇಲೆ ಸಿದ್ದರಾಮಯ್ಯನವರು ಅಭಿನಂದಿಸಿ ಒಂದೆರಡು ಮಾತಾಡ್ತಾರೆ, ಅದಾದ ನಂತರ ಪ್ರಶ್ನೋತ್ತರ ಇರುತ್ತೆ. ಹಾಂ, ಆಮೇಲೆ ದೇಶಪಾಂಡೆಯವರು ಅವರೊಂದೆರಡು ಮಾತನ್ನು ಅವ್ರು ಹೇಳ. ಮಾನ್ಯ ಸಭಾಧ್ಯಕ್ಷರೇ, ಅತ್ಯುತ್ತಮ ಶಾಸಕರ ಒಂದು ಪ್ರಶಸ್ತಿ ಈ ವರ್ಷ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಆಗಿರುವಂಥ ಶ್ರೀ ಅರವಿ ದೇಶಪಾಂಡೆ ಅವ್ರಿಗೆ ಕೊಟ್ಟಿರುವಂಥದ್ದು. ಆ ಪ್ರಶಸ್ತಿಯ ಗೌರವ ಹೆಚ್ಚಾಗಿದೆ. ಸರ್ವಸಮ್ಮತದ ಒಂದು ಆಯ್ಕೆಯಲ್ಲಿ ಈ ವಿಧಾನಸಭೆಯ ನಡವಳಿಕೆಗಳನ್ನು ಎತ್ತರದಲ್ಲಿ ನಿಭಾಯಿಸುವಂಥದ್ದು ಹೇಗೆ ಸಾಧ್ಯ ಅನ್ನೋದು ಅವರ ನಡತೆಯಿಂದ, ಕಳೆದ 8 ಬಾರಿ ಆಯ್ಕೆಯಲ್ಲಿ ಅವರು ನಡ್ಕೊಂಡಿರುವಂಥ ರೀತಿಯಿಂದ ಇವತ್ತು ತೋರಿಸಿದ್ದಾರೆ. ಅದನ್ನು ತಾವು ರೆಕಗ್ನೈಸ್ ಮಾಡಿದ್ದೀರಿ, ಅದಕ್ಕಾಗಿ ಅವರಿಗೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಅತ್ಯುತ್ತಮ ಆಯ್ಕೆಯನ್ನು ಅತ್ಯುತ್ತಮವಾಗಿಯೇ ಮಾಡಿದ್ದಕ್ಕಾಗಿ ತಮಗೂ ಕೂಡ ಅಭಿನಂದನೆಗಳನ್ನು ಅನುಸರಿಸ್ತಾ ಇದ್ದೀನಿ. ಅರವಿಂದ್ ದೇಶಪಾಂಡೆ ಅವ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋ ಅವಶ್ಯಕತೆ ಇಲ್ಲ, ಎಲ್ಲರೂ ಕೂಡ ಚಿರಪರಿಚಿತರಾಗಿದ್ದಾರೆ. ನನಗೆ ಭಾಳ ಹಳೆಯ ನೆನಪು ಅವರು ಇದ್ದಾರೆ. ಆವಾಗ 1980 ಅವರು APMC ಡೈರೆಕ್ಟರ್ ಆಗಿದ್ದರು. ಒಂದು ತಂಡವನ್ನು ಕರ್ಕೊಂಡು ಬಂದಿದ್ದರು ನಮ್ಮ ತಂದೆಯವ್ರ ಹತ್ರ, ನಾವೆಲ್ಲ ಗೊತ್ತಾಗ್ತಿರಲಿಲ್ಲ, ಒಟ್ಟು ಬಂದಿದ್ದರು, ಮಾತುಕತೆ ಆಯಿತು. ಸ್ವಲ್ಪ ದಿವಸದಲ್ಲಿ ಅವರು APMC ಅಧ್ಯಕ್ಷ ಕೂಡ ಆದರು. ಅಲ್ಲಿಂದ ಅವರು ಹಿಂತಿರುಗಿ ನೋಡಿಲ್ಲ. ಅವರು ಮುಂದೆ ಜನತಾ ಪಕ್ಷದ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು. 83 ಚುನಾವಣೆ ಬಂದಾಗ ಅವರು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾಯಿದ್ರು, ನಮ್ಮ ತಂದೆಯವರು ಇಲ್ಲ ಖಂಡಿತ ನಿಮ್ಮ ಯು ಆರ್ ವೆರಿ ಪಾಪ್ಯುಲರ್ ಲಾಯರ್, ನೀವು ಆಯ್ಕೆ ಆಗ್ತೀರಂಥೇಳಿ ಮಾಡಿದಾಗ ಅವರು ಆಯ್ಕೆನೇ ಆದರು. ಆಯ್ಕೆ ಆದಮೇಲೆ ಆ ಕ್ಷೇತ್ರ ಫಾರೆಸ್ಟ್ಗೆ ಹೊಂದ್ಕೊಂಡಿರುವಂಥ ಕ್ಷೇತ್ರ, ಭಾಳಷ್ಟು ಅಭಿವೃದ್ಧಿಯಿಂದ ಹಿನ್ನಡೆ ಆಗಿದ್ದಂಥ ಕ್ಷೇತ್ರ, ಕುಡಿಯುವ ನೀರಿನ ಸಮಸ್ಯೆ ಇರುವಂಥ ಒಂದು ಕ್ಷೇತ್ರ ಆಗಿತ್ತು ಅವರು. ಅದನ್ನು ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿಯನ್ನು ಮಾಡಿ ಜನಮಾನಸವನ್ನು ಗೆದ್ದಿದ್ದಾರೆ. ಒಂದು ಸತಿ ನಾನು ದಾಂಡೇಲಿಗೆ ಹೋಗಿದ್ದೆ, ಅವರು ವಿರೋಧ ಪಕ್ಷದ ನಾಯಕರಿದ್ದರು. ಒಂದು ವಾರ್ಡಿನ ಒಂದು ನಳದ ಓಪನಿಂಗ್ ಕರ್ಕೊಂಡೋಗಿದ್ರು ನಾನು, ನನಗೆ ನೆನಪಿದೆ. ನಾನು ಕೇಳಿದೆ, ಏನು ನಳದ ಓಪನಿಂಗ್? ಈಗ ಇಲ್ಲಪ್ಪ, ಜನರ ಸಲುವಾಗಿ ನಾವು ಈ ಕೆಲಸ ಮಾಡಲೇಬೇಕು, ಹೋಗಲೇಬೇಕು ಅಂಥೇಳಿ ಬಹಳ ಕಾಳಜಿಯಿಂದ ಜನರ ಕೆಲಸವನ್ನು ಮಾಡಿದೆ. ಯಾರಾದರೂ ಬಂದು ಒಂದು ಅರ್ಜಿ ಕೊಟ್ಟರೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಅಟೆಂಡ್ ಆಗಿ ವಾಪಸ್ ತಿಳಿಸಿ ಮಾಡುವಂಥ ಒಂದು ಪದ್ಧತಿ ಭಾಳ ಇದೆ. ಯಾರಾದರೂ ಫೋನ್ ಮಾಡಿದರೆ ಅವ್ರು ಇಲ್ಲದಿದ್ದರೂ ಸಂದರ್ಭದಲ್ಲಿ ಕೂಡ ವಾಪಸ್ ಮಾಡಿ ಅಂತ ತಿಳಿಸುವಂಥ ಒಂದು ಏನೋ ಒಂದು ಸಂಪ್ರದಾಯ ಇದೆ, ಅದು ಅವ್ರನ್ನ ಇನ್ನಷ್ಟು ಎತ್ತರಕ್ಕೆ ತೆಗೆದುಕೊಂಡೋಗಿದೆ. ಸರಳ ಸಜ್ಜನ ವ್ಯಕ್ತಿತ್ವ ಮತ್ತು ರಾಜ್ಯ ದೇಶದ ಹಿತಕ್ಕೆ ಸದಾಕಾಲ ಅವರು ತಮ್ಮ ಚಿಂತನೆಯನ್ನು ಮಾಡಿದವರು. ರಾಜ್ಯದ ರಾಜಕಾರಣದಲ್ಲಿ ಭಾಳ ಬೇಗ ಗುರುತಿಸಲ್ಪಟ್ಟರು. ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಸಿದ್ದರಾಮಣ್ಣವರು, ನಮ್ಮ ದೇಶಪಾಂಡೆಯವರು, ರಮೇಶ್ ಕುಮಾರ್ ಅದಕ್ಕಿಂತ ಸೀನಿಯರ್, ಇನ್ನು ಒಂದು ದೊಡ್ಡ ಬ್ಯಾಚ್ MP ಪ್ರಕಾಶ್ ಅವರು, ಎಲ್ಲ ಒಂದು ದೊಡ್ಡ ಬ್ಯಾಚ್ ಹೊಸದಾಗಿ 83 ಎಂದೆಂದೂ ರಾಜಕಾರಣದ ಯಾವುದೇ ಇದರಲ್ಲಿ ಇಲ್ದಿದ್ದವರು ಎಲ್ಲರೂ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡಿದಂಥ ಅವರೆಲ್ಲರೂ ಕೂಡ ದೊಡ್ಡ ಒಂದು ಟೀಮೇ 83 ಬಂತು. ಇಡೀ ರಾಜಕಾರಣವನ್ನೇ ಆ ಸಂದರ್ಭದಲ್ಲಿ ಬದಲಾವಣೆ ಆಗಿತ್ತು. ಅಂಥ ಒಂದು ಟೀಮ್ನಲ್ಲಿ ದೇಶಪಾಂಡೆ ಅವರು ಕೂಡ ಇದ್ದರು. ನನಗೆ ನೆನಪಿದೆ, ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆದಮೇಲೆ ಯಾರನ್ನ ಮಂತ್ರಿ ಮಾಡಬೇಕು ಅಂತೆಲ್ಲ ಚರ್ಚೆ ಆದಾಗ ಉತ್ತರ ಕನ್ನಡಕ್ಕೆ ಯಾರು ಮಾಡಬೇಕು ಅಂತ ರಾಮಕೃಷ್ಣ ಹೆಗಡೆ ಅವ್ರು ಏನು ಹೇಳ್ಬಿಟ್ರು, ನಾನೇ ಇದ್ದೇನಲ್ಲಪ್ಪ ಮತ್ತೆ ಹಾಕಬೇಕು ಅಂತ ಮೊದಲೇ ಎಕ್ಸ್ಪಾನ್ಷನ್. ಅದಾದಮೇಲೆ ಸೆಕೆಂಡ್ ಎಕ್ಸ್ಪಾನ್ಷನ್ನು ಬಿಡಲೇ ಇಲ್ಲ. ನಾವು ನಮ್ಮ
ತಂದೆಯವರು ದೇಶಪಾಂಡೆಯವ್ರನ್ನ, ಇನಾಮದಾರ್ ಅವ್ರನ್ನ ಮತ್ತು ಬಸವರಾಜ್ ಪಾಟೀಲ್ ಅನ್ವರಿ, ಈ ಮೂರು ಜನರನ್ನ ಒಟ್ಟಿಗೆ ಮಿನಿಸ್ಟರ್ ಮಾಡಿದರು. ಅದು ಕೂಡ ನನಗೆ ನೆನಪಿದೆ. ಆವಾಗ ಮಂತ್ರಿಮಂಡಲ ಸೇರಿದವರು ಯಾವಾಗ ಯಾವಾಗ ಆಡಳಿತ ಪಕ್ಷದಲ್ಲಿದ್ದಾರೆ, ಕಂಟಿನ್ಯೂಸ್ ಮಂತ್ರಿಮಂಡಲದಲ್ಲಿ ಒಂದಿಲ್ಲ ಒಂದು ರೀತಿಯಲ್ಲಿ ಬಂದಿದ್ದಾರೆ. ಹಲವಾರು ಖಾತೆಗಳನ್ನು ನಿಭಾಯಿಸಿದ್ದಾರೆ, ದಕ್ಷತೆಯಿಂದ ಕೆಲಸ ಮಾಡಿದ್ದಾರೆ, ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ದು ರಾಜ್ಯಕ್ಕೆ ಒಳ್ಳೇದು ಮಾಡಿದ್ದಾರೆ. ವಿಶೇಷವಾಗಿ ಕೈಗಾರಿಕೆಯಲ್ಲಿ ಸುದೀರ್ಘವಾದಂಥ ಒಬ್ಬ ಕರ್ನಾಟಕದ ಇತಿಹಾಸದಲ್ಲಿ ಯಾರಾದರೂ ಸುದೀರ್ಘವಾಗಿ 10 ವರ್ಷ ಮಂತ್ರಿ ಆಗಿದ್ದರೆ ಅದು ದೇಶಪಾಂಡೆ ಸಾಹೇಬರು. ಹೀಗಾಗಿ ರಾಜ್ಯದ ಇಂಡಸ್ಟ್ರಿಯಲೈಸೇಷನಲ್ಲಿ, ಇಂಡಸ್ಟ್ರಿಯಲ್ ಬೆಳವಣಿಗೆಯಲ್ಲಿ, ಇಂಡಸ್ಟ್ರಿ ಪಾಲಿಸಿ ಮಾಡೋದ್ರಲ್ಲಿ ಭಾಳ ದೊಡ್ಡ ಪಾತ್ರವನ್ನು ಅವರು ವಹಿಸಿದ್ದಾರೆ. ಪ್ರಗತಿಪರವಾಗಿರುವಂಥ ಒಂದು ಚಿಂತನೆ, ರಾಷ್ಟ್ರದಲ್ಲಿ ಆಗ್ತಿರುವಂಥ ಬದಲಾವಣೆಯನ್ನು, ಅಂತಾರಾಷ್ಟ್ರೀಯ ಎಕನಾಮಿಕ್ಸ್ ಬದಲಾವಣೆಯನ್ನು ಅನುಗುಣವಾಗಿ ಯಾವಾಗ ಲಿಬರಲೈಸೇಷನ್ ಆಯಿತು 90s, ಆ ಲಿಬರಲೈಸೇಷನ್ ಮತ್ತು ಗ್ಲೋಬಲೈಸೇಷನ್ ಲಾಭವನ್ನು ನಮ್ಮ ರಾಜ್ಯಕ್ಕೆ ಕೊಡಬೇಕು ಅಂಥೇಳಿ ಭಾಳ ದೊಡ್ಡ ಪ್ರಾಮಾಣಿಕವಾದಂಥ ಪರಿಶ್ರಮ ಪಟ್ಟವರು. ಮಹತ್ವದ ಇಂಡಸ್ಟ್ರಿಗಳು ಕೂಡ ಬಂತು. ಟೊಯೋಟಾ ತರೋದಕ್ಕೆ ಅವರು ಭಾಳಷ್ಟು ಶ್ರಮ ಇದೆ. ನಾನು ಅವಾಗ ಭಾಳ ವಿರೋಧ ಮಾಡಿದ್ದೆ ಟೊಯೋಟಾ ತರೋದಕ್ಕೆ, ನಿಜವಾಗ್ಲೂ ಕೂಡ ನಾನು ಭಾಳ ವಿರೋಧ ಮಾಡಿದ್ದೆ. ಯಾಕಂದರೆ ಇಷ್ಟು ದೊಡ್ಡ ಕನ್ಸೆಷನನ್ನು ಇಷ್ಟು ಲಾಂಗ್ ಪೀರಿಯಡ್ ಕೊಡುವಂಥದ್ದು ಸರಿಯಲ್ಲ ಅಂತ. ಆದರೆ ಪಕ್ಕದ ತಮಿಳುನಾಡಿನ ಒಂದು ಸ್ಪರ್ಧೆ ಇದ್ದಿದ್ದರಿಂದ ಅದು ಕೊಡೋದು ಅನಿವಾರ್ಯ ಆಯಿತು. ಸ್ಪೆಷಲ್ ಆ್ಯಕ್ಟ್ ಮಾಡಿ ಕನ್ಸೆಷನನ್ನು ಕೊಟ್ಟಿರುವಂಥದ್ದು, ಹೀಗೆ ಭಾಳ ದೊಡ್ಡ ಬದಲಾವಣೆಗಳನ್ನು ತರೋದ್ರಲ್ಲಿ ಅವರು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಅವರಿಗೆ ಸುದೀರ್ಘವಾದ ಅನುಭವ ಇದೆ ಮತ್ತು ರಾಜಕೀಯ ಅನುಭವವೂ ಭಾಳ ಚೆನ್ನಾಗಿದೆ. ಅವರು ಎಲ್ಲ ಮುಖ್ಯಮಂತ್ರಿ, ನಾವು ವಿರೋಧ ಪಕ್ಷ ನಾಯಕರು ಮಾತಾಡ್ತೇವೆ, ಎಲ್ಲ ಮುಖ್ಯಮಂತ್ರಿಗಳ ಜೊತೆಗೆ ಭಾಳ ಚೆನ್ನಾಗಿದ್ದಾರೆ. ವಿರೋಧ ಪಕ್ಷದ ಮುಖ್ಯಮಂತ್ರಿ ಇರಲಿ, ಆಡಳಿತ ಪಕ್ಷದ ಮುಖ್ಯಮಂತ್ರಿ ಇರಲಿ, ಎಲ್ಲರ ಜೊತೆಗೂ ಭಾಳ ಸ್ನೇಹಪರವಾಗಿರುವಂಥವ್ರು. ಮತ್ತು ಭಾಳಷ್ಟು ಆತ್ಮೀಯವಾಗಿ ಅವರ ನಡವಳಿಕೆ ಇರುವಂಥದ್ದು ನಾವೆಲ್ಲ ಗಮನಿಸಿದ್ದೇವೆ. ಅವರು ವಿರೋಧ ಪಕ್ಷದಲ್ಲಿಯೂ ಕೂಡ ಅವರು ಭಾಳಷ್ಟು ಜನ ಸ್ನೇಹಿತರಿದ್ದಾರೆ. ಇವತ್ತಿನ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಮಂಡಲದಲ್ಲಿ 10 ಹಲವಾರು ಸಚಿವರು ಅವರಿಗೆ ಅತ್ಯಂತ ಇವತ್ತಿಗೂ ಆತ್ಮೀಯರಿದ್ದಾರೆ. ಈಗಲೇ ನಾವು ನೋಡಿದ್ವಿ, ನಿಮ್ಮ ಹೆಸರು ಹೇಳಿದಾಗ ಈ ಕಡೆಯೇ ಜಾಸ್ತಿ ಟೇಬಲ್ ಪಡೆದಿರುವಂಥದ್ದು ಆ ಕಡೆಗಿಂತ. ಹೀಗಾಗಿ ತಮ್ಮ ಅಲ್ಲ ಎಲ್ಲ ಕಡೆ ಹೊಡೆದರೆ, ಆದರೆ ಈ ಕಡೆ ಜಾಸ್ತಿ ಹಂಗೇನಿಲ್ಲ. ಅವ್ರ ಮೇಲೆ ಪ್ರೀತಿ ಜಾಸ್ತಿ ಇದೆ ಈ ಕಡೆ. ಅದು ಒಳ್ಳೇದಲ್ವ ಸರ್? ಇಟ್ಸ್ ಎ ಕಾಂಪ್ಲಿಮೆಂಟ್. ಡೆವಲಪ್ಮೆಂಟ್ ಅಂತ ಹೇಳಿ, ನಾಟ್ ಎ ಗುಡ್ ಡೆವಲಪ್ಮೆಂಟ್, ಬಟ್ ಇಟ್ಸ್ ಎ ಕಾಂಪ್ಲಿಮೆಂಟ್. ಅವ್ರು ಇಷ್ಟು ವರ್ಷದ ಅವರ ನಡವಳಿಕೆ ಏನಾದರೂ ಪ್ರತಿಬಿಂಬಿಸ್ತದೆ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಹೀಗೆ ಮತ್ತು ಈ ಥರ ಒಂದು ಇರಬೇಕಾಗತ್ತೆ. ಮತ್ತು ಕೆಲವು ಸಂದರ್ಭದಲ್ಲಿ ಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಎರಡು ಕಡೆ ಒಳ್ಳೆಯವರು ಇದ್ದವರು ಭಾಳಷ್ಟು ಕೆಲಸಕ್ಕೆ ಉಪಯೋಗ ಆಗ್ತಾರೆ. ಈಗ ತಾವೆಲ್ಲ ಅನುಭವದವರು ಇದ್ದೀರಿ, ರಮೇಶ್ ಕುಮಾರ್ ಅವರು ಎಂಥ ಕ್ಲಿಷ್ಟ ಪರಿಸ್ಥಿತಿಯಲ್ಲೂ ಒಂದು ಮಧ್ಯದಲ್ಲಿ ಒಂದು ನ್ಯಾಯ ನೀತಿಯನ್ನು ಹೇಳಿ ಎಲ್ಲರಿಗೂ ಪಾಠ ಹೇಳಿ ಹೆಂಗೆ ಸರಿ ಮಾಡ್ತಾರೆ, ಹಾಗೆ ದೇಶಪಾಂಡೆ ಅವರು ಕೂಡ ಇದ್ದಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಾಗ ಹೇಳಿ. ಮತ್ತು ನಿಮ್ಮ ಜಿಲ್ಲೆಯವರೇ, ಆದರೆ ನಾವು ನಿಮ್ಮ ಮೇಲೆ ಏನೂ ಹೇಳೋಂಗಿಲ್ಲ, ಯಾಕಂದ್ರೆ ಅಂದರೆ ಅವ್ರಿಗೆ ಮೆರಿಟ್ ಇದೆ, ಇಲ್ಲದ್ರೆ ಬೇರೆಯವರಾಗಿದ್ದರೆ ಹೇಳ್ಬೋದಾಗಿತ್ತು. ಇಲ್ಲ, ನಿಮ್ಮ ಜಿಲ್ಲೆಯವರು ಆ್ಯಂಡ್ ಈಸ್ ವೆರಿ ಸೀನಿಯರ್, ಈಸ್ ಡಿಸರ್ವಿಂಗ್. ಇದು ಅವರು ನಡೆದು ಬಂದ ದಾರಿ ನಮಗೆ ಮಾದರಿ ಆಗ್ತದೆ, ನಾವು ಎಲ್ಲ ಅನುಕರಣೆ ಮಾಡುವಂಥದ್ದಾಗಬೇಕು. ವಿಶೇಷವಾಗಿ ಹೊಸದಾಗಿ ಬಂದಂಥ ಶಾಸಕರು ಅವ್ರ ಬಗ್ಗೆ ತಿಳ್ಕೊಬೇಕು, ಅವ್ರು ಏನೆಲ್ಲ ಕೆಲಸ ಮಾಡಿದ್ದಾರೆ, ಏನೆಲ್ಲ ಡಿಬೇಟ್ ಆಗಿದ್ದಾವೆ, ಇಲ್ಲೇನು ಡಿಬೇಟ್ ನಡೀತಾ ಇದೆ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳುವಂಥ ಅವಶ್ಯಕತೆ ಇದೆ ಅಂತ ನಾನು ಭಾವಿಸಿ, ಅವ್ರಿಗೆ ಕೊಟ್ಟಿರುವಂಥದ್ದು ಭಾಳ ಉತ್ತಮವಾದಂಥ ಕೆಲಸ, ಅವ್ರಿಗೆ ಅಭಿನಂದನೆ ಸಲ್ಲಿಸಿ ನಾನು ಮಾತನಾಡ್ತೀನಿ.